New Hope TV, your encounter with God. Praise the Lord, pray Devajanre, Kartanu Rakshakan Agirwanta Yeshuvina, Madurulanta Namadali, Nemelaran, Vandiswanagidene, Bani Dinadali, Atmika, Balavana Kuritu, Yegena Vundkolo, Denun, the Karigan Kuritana, Nurbe Kadre, Mudulidagi, now Tildirbe Kagiranton, the Bahala Mukavadanta Karia, Jayavula Christ, the Jeevitavana, now Nadisu, the Yegenta, now Tilibe Kagide. So Yeshuswami, Atanamuru, a Varshagala Kala, Atan Ibumia Lirbe Kadre, Yamaglu Sahun, the Jayavula, on the Jeevitan or Nadisudru. ಹೌದು ನಮ್ಮ ವಾಕ್ಯ ಹೇಳ್ತಾ ಇದೆ ಆತನು ನಮ್ಮ ಹಾಗೆ ಅನೇಕ ರೀತಿಯಲ್ಲಿ ಬಂದು ಶೋಧನೆಗೆ ಬಂದು ಒಳಗಾದನು ಆದರೆ ಪಾಪ ಮಾತ್ರ ಮಾಡಲಿಲ್ಲ ಅಂತ ಕಾರಣ ಏನಂತ ಅಂದ್ರೆ ಒಂದೇ ಒಂದು ಯೇಸು ಸ್ವಾಮಿ ಯಾವಾಗಲೂ ತಂದೆಯ ಚಿತ್ತದಲ್ಲಿ ಆತನು ನಿಂತುಕೊಂಡಿದ್ರು ತಂದೆಯ ಚಿತ್ತವನ್ನೇ ಆಮೇ ನನ್ನ ಕಳಿಸಿದ ಆತನ ಚಿತ್ತವನ್ನೇ ನಾನು ನೆರವೇರಿಸುವುದು ನನ್ನ ಆಹಾರ ಅಂತ ಬಂದು ಯೇಸು ಸ್ವಾಮಿ ಹೇಳಿದ್ರು ಹೌದು ದೇವರ ಚಿತ್ತ ಆತನ ಜೀವಿತದಲ್ಲಿ ನೆರವೇರುವುದಕ್ಕೋಸ್ಕರ ತನ್ನನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿದ್ರು ಸೊ ಅದೇ ರೀತಿಯಾಗಿ ಈಗ ನಾವು ಈ ಭೂಮಿಯಲ್ಲಿ ನಾವು ಇರುವುದರಿಂದ ನಾವೆಲ್ಲರೂ ಸಹ ದೇವರ ಚಿತ್ತವನ್ನು ನೆರವೇರಿಸಬೇಕಾಗಿರೋದು ಬಹಳ ಮುಖ್ಯವಾಗಿದೆ ದೇವಜನಗಳೇ ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರಗಳಿಗೆ ಆತನೊಂದು ಪ್ರಾರ್ಥನೆಯನ್ನು ಹೇಳ್ಕೊಡ್ಬೇಕಾದ್ರೆ ಮೊದಲನೇದಾಗಿ ಆತನ ಹೇಳ್ಕೊಟ್ಟಂಥ ಕಾರ್ಯ ಏನಂತಂದರೆ ನಾವು ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ನಾವು ನೋಡ್ತಾ ಇದ್ದೀವಿ ತಂದೆಯೇ ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಬೇಕು ಅಂತ ಪ್ರಾರ್ಥಿಸಿರಿ ಅಂತ ಬಂದು ಹೇಳ್ಕೊಟ್ರು ಹಾಲೆಲೂಯ ಕಾರಣ ಏನಂತಂದರೆ ಯೇಸು ಸ್ವಾಮಿ ಏನನ್ನು ಹೇಳಿದ್ರೋ ಅದನ್ನು ಮಾಡಿದ್ರು ಆತನು ಏನನ್ನು ಮಾಡ್ತಾ ಇದ್ರು ಅದನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ್ರು ಆತನು ತಂದೆಯ ಚಿತ್ತವನ್ನು ನೆರವೇರಿಸೋದ್ರಿಂದಲೇ ಆತನು ಶಿಷ್ಯಂದ್ರಗಳಿಗೆ ನಿಮಗೆ ಮತ್ತು ನನಗೆ ನಮ್ಮೆಲ್ಲರಿಗೂ ಸಹ ಆತನು ಹೇಳ್ತಾ ಇದ್ದರೆ ನೀವು ಈ ರೀತಿಯಾಗಿ ಪ್ರಾರ್ಥಿಸಬೇಕು ತಂದೆಯೇ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಹೌದು ಪರಲೋಕ ಪೂರ್ತಿಯಾಗಿ ದೇವರ ಚಿತ್ತವು ನೆರವೇರ್ತಾ ಇದೆ ದೇವರ ಆಸೆಯಾಗಿದೆ ದೇವ ಜನಗಳ ಮೂಲಕ ಭೂಲೋಕದಲ್ಲಿಯೂ ಸಹ ಆತನ ಚಿತ್ತವು ತಂದೆಯ ಚಿತ್ತವು ನೆರವೇರಬೇಕು ಅಂತ ಆಮೇನ್ ಸೊ ದೇವ ಜನಗಳೇ ಯಾವಾಗಲೂ ಸಹ ನಾವು ತಿಳಿದಿರಬೇಕಾಗಿದೆ ನನ್ನ ತಂದೆಯ ಚಿತ್ತವನ್ನು ನಾನು ಮಾಡಬೇಕು ಎನ್ನುವಂಥ ಮನಸ್ಸು ನಮಗಿರಬೇಕು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ ಯೇಸು ಸ್ವಾಮಿ ಸತ್ಯವೇದದಲ್ಲಿ ನೀವು ವಾಕ್ಯಗಳನ್ನ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ ಹೇಳ್ತಾ ಇದೆ ನಾನು ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಯಾವಾಗಲೂ ಸಹ ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರನೇ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಿದ್ರು ದೇವಜನಗಳೇ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 38ನೇ ವಾಕ್ಯ ಹೇಳ್ತಾ ಇದೆ ನನ್ನ ಚಿತ್ತಂತೆ ನಾನು ನಡೆಯುವುದಕ್ಕೋಸ್ಕರ ನಾನು ಬಂದಿಲ್ಲ ನೀವು ನಾನು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರನೇ ನಾವು ಈ ಭೂಮಿಯಲ್ಲಿದ್ದೀವಿ ಹಾಲೆಲೂಯ ಅದರಿಂದ ಯಾವಾಗಲೂ ನಾವು ಪ್ರಾರ್ಥನೆ ಈ ರೀತಿಯಾಗಿರಬೇಕು ನೀವು ಯಾವುದೇ ಕೆಲಸಗಳನ್ನ ಮಾಡಿದ್ರು ಒಂದು ವೇಳೆ ಆತ್ಮೀಕವಾದಂಥ ಯಾವುದೇ ಕಾರ್ಯಗಳು ಒಂದು ವೇಳೆ ಸೇವೆನ ಮಾಡೋದಾದರೂ ಪ್ರಾರ್ಥನೆಯಲ್ಲಾಗಲಿ ಇಲ್ಲಾಂದರೆ ಯಾವುದೇ ಒಂದು ಕಾರ್ಯಗಳಾಗಲಿ ಅದು ಮಾತ್ರವಲ್ಲದೆ ಲೌಕಿಕವಾಗಿ ನೀವು ಮಾಡುವಂಥ ಕೆಲಸಗಳಾಗಲಿ ಇಲ್ಲಾಂತೇಳಿದ್ರೆ ನಿಮ್ಮ ಎಜುಕೇಷನಲ್ಲಾಗಲಿ ಮ್ಯಾರೇಜಲ್ಲಾಗಲಿ ಪ್ರತಿಯೊಂದು ಕಾರ್ಯದಲ್ಲೂ ಸಹ ದೇವರ ಚಿತ್ತವನ್ನು ನೀವು ಹುಡುಕಬೇಕಾಗಿದೆ ಆಮೇನ್ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಬ್ಬರ ಒಳಗಡೆ ಸ್ವಂತ ಚಿತ್ತ ಎನ್ನುವುದು ಬಂದು ಇರೋದಾಗಿದೆ ಅದರಿಂದ ನಾವು ತಿಳಿದಿರಬೇಕಾಗಿದೆ ನಾವು ಸ್ವಂತ ಚಿತ್ತದ ರೀತಿ ನಡೆಯೋದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸ್ಕೊಂಡಿಲ್ಲ ತನ್ನ ಚಿತ್ತವನ್ನು ಆತನ ಚಿತ್ತವನ್ನು ನಾವು ನೆರವೇರಿಸೋದಕ್ಕೋಸ್ಕರನೇ ದೇವರು ನಮ್ಮನ್ನು ಆರಿಸ್ಕೊಂಡ್ರು ಸೊ ದೇವ ಜನವೇ ನೀವು ನಾನು ಯಾವಾಗಲೂ ಸಹ ದೇವರ ಚಿತ್ತದಲ್ಲಿ ನಿಲ್ಲಬೇಕಾಗಿರೋದು ಬಹಳ ಮುಖ್ಯವಾದಂಥ ಒಂದು ಕಾರ್ಯ ಎಷ್ಟಕ್ಕೆಷ್ಟು ನಾವು ದೇವರ ಚಿತ್ತವನ್ನು ನಾವು ನೆರವೇರಿಸ್ತೀವೋ ಅಷ್ಟಕ್ಕಷ್ಟು ಈ ಲೋಕದಲ್ಲಿ ಜಯವುಳ್ಳಂತಹ ಒಂದು ಕ್ರಿಸ್ತೀಯ ಜೀವಿತವನ್ನು ಜಯದೊಂದಿಗೆ ನಾವು ನಡೆಸ್ಲಿಕ್ಕೆ ಸಾಧ್ಯ ಆಮೇನ್ ಸೊ ಇವತ್ತು ನಾವು ನೋಡುವಂಥ ಬಹಳ ಮುಖ್ಯವಾದ ಕಾರ್ಯ ದೇವರ ಚಿತ್ತವು ನಿಮ್ಮಲ್ಲಿ ನೆರವೇರದಂತೆ ತಡೆಯಾಗಿ ನಿಲ್ಲುವಂಥ ಕೆಲವು ಕಾರ್ಯಗಳನ್ನ ಕುರಿತು ನಾವು ನೋಡೋದಾದರೆ ಖಂಡಿತವಾಗಲೂ ಸಹ ಅದರ ಮೇಲೆ ನಮಗೊಂದು ದೊಡ್ಡ ಜಯವನ್ನು ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಮೊದಲನೇದಾಗಿ ಬನ್ನಿ ನನ್ನ ಜೊತೆಯಲ್ಲಿ ನೀವು ತಿಳಿಬೇಕಾಗಿರೋದು ಬಹಳ ಮುಖ್ಯವಾದಂಥ ಕಾರ್ಯ ಏನಂತಂದರೆ ದೇವರ ಚಿತ್ತ ನಿಮ್ಮ ಮುಖಾಂತರ ನಿಮ್ಮ ಕೆಲಸದಾಗಲಾಗಲಿ ನಿಮ್ಮ ಮನೆಯಲ್ಲಾಗಲಿ ನಿಮ್ಮ ಕುಟುಂಬದ ವಿಷಯದಲ್ಲಾಗಲಿ ಮ್ಯಾರೇಜಲ್ಲಾಗಲಿ ಮತ್ತು ನಿಮ್ಮ ಪ್ರತಿಯೊಂದು ಕಾರ್ಯಗಳಾಗಲಿ ನೀವು ಆರಿಸ್ಕೊಳ್ಳುವಂಥ ಪ್ರತಿಯೊಂದು ಕಾರ್ಯಗಳು ನಿಮ್ಮ ಎಜುಕೇಷನ್ ಆಗಲಿ ಇಲ್ಲಾಂದರೆ ಮಿನಿಸ್ಟ್ರಿ ಆಗಿರಲಿ ದೇವರ ಚಿತ್ತವು ನಿಮ್ಮ ಜೀವಿತದಲ್ಲಿ ನೆರವೇರದಂತೆ ತಡೆಯಾಗಿ ನಿಲ್ಲುವಂತಹ ಮೊದಲನೇ ಕಾರ್ಯ ಅಂತ ಹೇಳಿದ್ರೆ ಅದಾಗಿದೆ ನಿಮ್ಮ ಶರೀರ ಆಮೇನ್ ಹಾಲೆಲೂಯ ನೋಡ್ರಿ ಯಾವತ್ತು ಸಹ ಶರೀರವು ಆತ್ಮಕ್ಕೆ ವಿರುದ್ಧವಾಗಿ ಹೋರಾಡ್ತಾ ಇದೆ ದೇವಜನಗಳೇ ಶರೀರವು ಮಣ್ಣಿಗೆ ಸಂಬಂಧಪಟ್ಟದು ಅದು ಮಣ್ಣಿಗೆ ಹೋಗುವಂಥದ್ದು ಅದಕ್ಕೋಸ್ಕರನೇ ಶರೀರವು ಕೆಳಗಿನದ್ದನ್ನೇ ಯಾವಾಗಲೂ ಬಂದು ನೋಡುತ್ತೆ ಈ ಭೂಮಿಗೆ ಸಂಬಂಧಪಟ್ಟದ್ದನ್ನೇ ಯಾವಾಗಲೂ ಸಹ ಬಂದು ನೋಡುತ್ತೆ ಬಟ್ ಆತ್ಮ ನ್ಯೂ ಕ್ರಿಯೇಟ್ ಆಗಿರೋದು ನೂತನ ಸೃಷ್ಟಿಯಾಗಿದ್ದೀವಿ ನಾವು ಆತ್ಮದಲ್ಲಿ ಸೊ ಮೊದಲು ನಾವು ಸತ್ತಂಥ ಅವಸ್ಥೆಯಲ್ಲಿದ್ದಂಥ ನಮ್ಮನ್ನು ಕ್ರಿಸ್ತನು
ತನ್ನ ರಕ್ತದ ಮುಖಾಂತರ ಆಮೆ ನಮ್ಮನ್ನ ಬದುಕಿಸಿದ್ರು ತಂದೆಯಾದ ದೇವರು ತನ್ನ ಮಗನಾದಂತ ಯೇಸುವಿನ ಮುಖಾಂತರ ನಮ್ಮನ್ನ ಜೀವದೊಂದಿಗೆ ಬದುಕಿಸಿದ್ರು ಕ್ರಿಸ್ತನ ಮುಖಾಂತರ ನಮ್ಮ ಆತ್ಮ ಬದುಕಿಸಲ್ಪಟ್ಟು ಕ್ರಿಸ್ತನ ಮುಖಾಂತರ ನಾನು ನೀವು ಆತ್ಮದಲ್ಲಿ ನಡೆಯುವಂತ ವ್ಯಕ್ತಿಗಳಾಗಿ ನಾವು ಮಾರ್ಪಟ್ಟು ಆದರೆ ನಮ್ಮಲ್ಲಿ ಯುದ್ಧಗಳು ಕಾದಾಟಗಳು ನಮ್ಮ ಒಳಗಡೆ ನಡೆಯತಾ ಇದೆ ಯಾಕೋಬು ಈ ರೀತಿಯಾಗಿ ಬರಿತಾ ಇದ್ದಾರೆ ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ನಡೆಯುತ್ತಿರೋದು ಎಲ್ಲಿಂದ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರುವಂತ ಪಂಚೇಂದ್ರಿಯಗಳಿಂದಲೇ ಆತ್ಮವು ಶರೀರಕ್ಕೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದೆ ಶರೀರವು ಆತ್ಮಕ್ಕೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದೆ ಗಲಾತ್ಯದವರಿಗೆ 5ನೇ ಅಧ್ಯಾಯದಲ್ಲಿ ಇದನ್ನು ಪೌಲನು ಸಾವನ್ನು ಬರಿತಾ ಇದ್ದಾರೆ 16 17 18ನೇ ವಾಕ್ಯ ಅಂತ ಶರೀರವು ವಾಕ್ಯದಲ್ಲಿ ಬಂದು ಹೇಳಲ್ಪಟ್ಟಿದೆ ಶರೀರವು ಯಾವಾಗಲೂ ಆತ್ಮನಿಗೆ ವಿರುದ್ಧವಾಗಿ ಆತ್ಮವು ಶರೀರಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರುವಂತ ಸಮಯದಲ್ಲಿ ದೇವ ಜನಗಳೇ ನಾವು ತಿಳಿದಿರಬೇಕಾಗಿದೆ ನಾವು ಬಂದು ಆತ್ಮದಲ್ಲಿ ನಡೆಯುವಂತ ಜನಗಳು ರೋಮಾಪುರದವರಿಗೆ 8ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಹೇಳ್ತಾ ಇದೆ ಆತ್ಮದಲ್ಲಿ ಯಾರು ನಡೀತಾರೋ ಶಾರೀರಿಕವಾಗಿ ನಡೆಯದೆ ಆತ್ಮದಲ್ಲಿ ನಡೆಯುವವರಿಗೆ ಯಾವುದೇ ರೀತಿಯ ಅಪರಾಧ ನಿರ್ಣಯ ಇಲ್ಲ ಎಂದು ಸೊ ನಾವು ಯಾರು ಸಹ ಮೊದಲು ನಾವು ಶಾರೀರಿಕವಾಗಿ ನಡೀತಾ ಇದ್ದೋ ಬಟ್ ಈಗ ನಾವು ಆತ್ಮದಲ್ಲಿ ನಡೆಯುವಂಥ ಜನಗಳು ಆತ್ಮದಲ್ಲಿ ನಿಲ್ಲಬೇಕಾಗಿರುವಂಥ ಜನಗಳು ಆತ್ಮದಲ್ಲಿ ಗ್ರಹಿಸಬೇಕಾಗಿರುವಂಥ ಜನಗಳು ಆತ್ಮದಲ್ಲಿ ಜೀವಿಸಬೇಕಾಗಿರುವಂಥ ಜನಗಳು ಹಾಲೆಲೂಯ ಸೊ ನಾವು ಶರೀರ ಪ್ರಕಾರವಾಗಿ ಸತ್ತಂಥವರಾಗಿರಬೇಕಾಗಿದೆ ಆಮೇನ್ ಗಲಾತ್ಯದಲ್ಲಿ ಪೌಲನು 5:24 ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಶಾರೀರಿಕ ಅವಸ್ಥೆಗಳನ್ನು ಕ್ರಿಸ್ತ ಯೇಸುವಿನವರು ತನ್ನ ಶರೀರಾಭಿಲಾಷೆಗಳನ್ನು ಸ್ವೇಚ್ಛಾಭಿಲಾಷೆಗಳನ್ನು ಶಿಲುಬೆಗೆ ಬಂದು ಒಡೆಯಲ್ಪಟ್ಟವರು ಅಂತ ಸೊ ದೇವ ಜನಗಳೇ ನಾವು ನಿಮ್ಮ ಜೀವಿತದಲ್ಲಿ ದೇವರ ಚಿತ್ತವು ನೆರವೇರುವುದಂತೆ ಒಂದು ವೇಳೆ ನಿಮ್ಮ ಶರೀರದಲ್ಲಿ ಹೋರಾಟಗಳು ಅಭಿಲಾಷೆಗಳು ಶಾರೀರಿಕವಾಗದ್ದನ್ನೇ ನೋಡುವ ರೀತಿಯಲ್ಲಿ ಬಂದು ನಿಮ್ಮ ಶರೀರ ಮಾರ್ಪಡಿಸ್ತಾ ಇದೆಯಾ ಸೊ ಅದಕ್ಕಾಗಿ ನೀವು ಮಾಡಬೇಕಾಗಿದೆ ಒಂದೊಂದು ದಿನ ನಿಮ್ಮ ಶರೀರವನ್ನು ಶಾರೀರಿಕ ಇಚ್ಛೆಗಳನ್ನು ಶರೀರ ಭಾವದ ಕರ್ಮಗಳು ಗಲಾತ್ಯದವರಿಗೆ 5ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ಹೇಳಲ್ಪಡ್ತಾ ಇದೆಯಲ್ವಾ ಈ ರೀತಿಯಾದ ಕರ್ಮಗಳನ್ನ ನಾವು ಶರೀರ ಭಾವದಲ್ಲಿರುವಂಥ ಕ್ರಿಯೆಗಳನ್ನು ಒಂದೊಂದು ದಿನ ನಾವು ಶಿಲುಬೆಗೆ ನಾವು ಹೊಡಿಬೇಕಾಗಿದೆ ರೋಮಾಪುರದವರಿಗೆ 8ನೇ ಅಧ್ಯಾಯ 5ರಿಂದ ನೀವು 7ನೇ ವಾಕ್ಯದವರೆಗೂ ನೀವು ನೋಡ್ಬೋದು ದೇವ ಜನಗಳೇ ಆ ಸ್ಥಳದಲ್ಲಿ 8ನೇ ವಾಕ್ಯನೂ ಸಹ ಬಂದು ಹೇಳ್ತಾ ಇದೆ ರೋಮಾಪುರದವರಿಗೆ 8ನೇ ಅಧ್ಯಾಯ ಅದರಲ್ಲಿ 5ರಿಂದ 8ನೇ ವಾಕ್ಯದವರೆಗೂ ಶರೀರವು ಏನು ಮಾಡುತ್ತೆ ನಂತರ ಪ್ರಾಣವು ಏನು ಮಾಡುತ್ತೆ ಆತ್ಮವು ಏನು ಮಾಡುತ್ತೆ ಎನ್ನುವಂಥ ಕಾರ್ಯಗಳನ್ನು ಕುರಿತು ಆ ಸ್ಥಳದಲ್ಲಿ ಬಂದು ಹೇಳಲ್ಪಡ್ತಾ ಇದೆ ಒಂದು ಕಾರ್ಯ ನಾವು ತಿಳಿದಿರಬೇಕಾಗಿದೆ ದೇವ ಜನಗಳೇ ನಾವು ಯಾವತ್ತೂ ಸಹ ಶಾರೀರಿಕವಾಗಿ ನಡೆಯೋದಕ್ಕೋಸ್ಕರ ನಮ್ಮನ್ನು ಸಮರ್ಪಿಸಿಕೊಡಬಾರ್ದು ನಾವು ಯಾವತ್ತೂ ಸಹ ಆತ್ಮಿಕವಾಗಿ ನಡೆಯೋದಕ್ಕೋಸ್ಕರ ನಮ್ಮನ್ನು ಸಂಪೂರ್ಣವಾಗಿ ಕರ್ತನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಬೇಕಾಗಿದೆ ಆಮೇನ್ ಸೊ ಶಾರೀರಿಕವಾಗಿ ನಡೆಯೋದು ಅದು ಮರಣವಾಗಿದೆ ಶಾರೀರಿಕವಾಗಿ ನಡೆಯೋದು ಮರಣದ ಅವಸ್ಥೆಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗುತ್ತೆ ದೇವ ಜನಗಳೇ ಶಾರೀರಿಕವಾಗಿ ನಡೆಯೋದು ದೇವರ ಚಿತ್ತಕ್ಕೆ ವಿರುದ್ಧವಾದಂಥ ಒಂದು ಕಾರ್ಯವಾಗಿದೆ ಶಾರೀರಿಕವಾಗಿ ನಡೆಯುವಂಥದ್ದು ಯಾವಾಗಲೂ ಸಹ ಅದೊಂದು ಸತ್ತಂಥ ಅವಸ್ಥೆಯನ್ನು ಭೂಮಿಗೆ ಸಂಬಂಧಪಟ್ಟಂಥ ಅವಸ್ಥೆಯಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ ದೇವ ಜನಗಳೇ ಅದರಿಂದ ನಾವು ತಿಳಿದಿರಬೇಕಾಗಿದೆ ಶರೀರದಲ್ಲಿ ನಡೆಯುವಂಥ ವ್ಯಕ್ತಿಗಳು ದೇವರ ಚಿತ್ತವನ್ನು ಯಾವತ್ತೂ ಸಹ ನೆರವೇರಿಸೋದಿಲ್ಲ ಶರೀರದಲ್ಲಿ ನಡೆಯುವಂಥ ವ್ಯಕ್ತಿಗಳು ದೇವರಿಗೆ ಶತ್ರುಗಳು ಅಂತ ಈ ವಾಕ್ಯಗಳಲ್ಲಿ ಬಂದು ಹೇಳಲ್ಪಟ್ಟಿದೆ ಸೊ ನಾನು ನೀವು ಕರೆಯಲ್ಪಟ್ಟಿರೋದು ಆತ್ಮದಲ್ಲಿ ನಡೆಯೋದಕ್ಕೋಸ್ಕರ ನಾನು ನೀವು ಕರೆಯಲ್ಪಟ್ಟಿರೋದು ಆತ್ಮದಲ್ಲಿ ಜೀವಿಸೋದಕ್ಕೋಸ್ಕರ ಆತ್ಮದಲ್ಲಿ ಗ್ರಹಿಸೋದಕ್ಕೋಸ್ಕರ ಅದರಿಂದ ದೇವರ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರದಂತೆ ನಮಗೆದುರಾಗಿ ನಿಲ್ಲುವಂತಹ ಶರೀರ ಅಂದರೆ ನಮ್ಮ ಮೊದಲನೇ ಶತ್ರು ನಮ್ಮ ಶರೀರವಾಗಿದೆ ಅದನ್ನು ನೀವು ಜಯಿಸಬೇಕಾಗಿದೆ ಹಾಲೆಲೂಯ ಯಾವತ್ತೂ ಸಹ ಆತ್ಮೀಕ ಆಹಾರವನ್ನು ತಿನ್ನಬೇಕು ಅಂತ ತಿನ್ನುವಂಥದ್ದು ಆತ್ಮ ಬಂದು ಹೇಳುತ್ತೆ ಆದರೆ ಶಾರೀರಿಕವಾದ ಆಹಾರವನ್ನು ಯಾವಾಗಲೂ ಸಹ ಬಂದು ಟೇಸ್ಟಾಗಿ ಯಾವಾಗಲೂ ಸಹ ಆಹಾರವನ್ನು ಹುಡುಕೋದು ಬಂದು ನಮ್ಮ ಶರೀರವಾಗಿದೆ ಸೊ ಇದನ್ನು ಗ್ರಹಿಸ್ಕೊಳ್ರಿ ಆಹಾರ ತಿನ್ನಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಪ್ರತಿಯೊಂದರಲ್ಲೂ ಸಹ ನಾವು ಲಿಮಿಟಾಗಿ ಇರಬೇಕಾಗಿರೋದು ದೇವ ಜನಗಳೇ ಬಹಳ ಬಹಳ ಮುಖ್ಯವಾಗಿದ್ದಾಗಿದೆ ನೋಡ್ರಿ ಆಹಾರದಿಂದ ಎಷ್ಟೋ ಜನಗಳು ದೇವರ ಕೃಪೆನ ಕಳ್ಕೊಂಡಿದ್ದನ್ನು ಸತ್ಯವೇದಲ್ಲಿ ನಾನು ನೋಡ್ಬೋದು ಆಮೇನ್ ಮೊದಲನೇದಾಗಿ ಯಾಕೆ ನಮ್ಮ ಪೂರ್ವಿಕರಾದಂಥ ಆದಾಮ ಅವರನ್ನ ನೋಡ್ರಿ ತಿನ್ನೋದ್ರ ಮುಖಾಂತರ ದೇವರ ಸಾನ್ನಿಧ್ಯನ ಕಳ್ಕೊಂಡ್ರು ಆಮೇನ್ ಸತ್ಯವೇದ ಹೇಳ್ತಾ ಇದೆ ಹಾಲೆಲೂಯ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋಣ 6ನೇ ಅಧ್ಯಾಯ ಅಪೊಸ್ತಲರಲ್ಲಿ ಬಂದು ಹೇಳ್ತಾ ಇದೆ ತಿನ್ನೋದ್ರ ಮುಖಾಂತರ ಸಮಸ್ಯೆಗಳು ಆ ಸ್ಥಳದಲ್ಲಿ ಬಂತು ಎಷ್ಟು ಜನ ದೇವ ಜನಗಳೇ ನೀವು ನೋಡ್ಬೋದು ಸತ್ಯವೇದದಲ್ಲಿ ಹಳೆ ಉಡಂಬಡಿಕೆಯಲ್ಲಿ ಹೊಸ ಉಡಂಬಡಿಕೆಯಲ್ಲಿ ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದಟ್ ನಾ ಬಹಳ ಎಚ್ಚರವಾಗಿ ಇರಬೇಕಾಗಿದೆ ನಾನು ಶರೀರದಲ್ಲಿದ್ದೀನ ಇಲ್ಲ ಆತ್ಮದಲ್ಲಿದ್ದೀನ ಎನ್ನುವಂಥ ಕಾರ್ಯಗಳನ್ನು ಗ್ರಹಿಸಬೇಕು ಒಂದನೇದಾಗಿ ಎರಡನೇದಾಗಿ ನಾವು ನೋಡೋಣ ದೇವರ ಚಿತ್ತವು ನೆರವೇರದಂತೆ ನಮಗೆದುರಾಗಿ ನಿಲ್ಲುವಂತಹ ಎರಡನೇ ಕಾರ್ಯ ಆಮೇನ್ ಎರಡನೇ ವೈರಿ ಅಂತ ಹೇಳ್ಬೋದು ನಾವು ಅದಾಗಿದೆ ನಮ್ಮ ಮೈಂಡ್ ನಮ್ಮ ಮನಸ್ಸು ಅಂದರೆ ಕಾರ್ನಲ್ ಮೈಂಡ್ ಪ್ರಾಕೃತವಾದಂಥ ಮನಸ್ಸು ಲೌಕಿಕವಾದಂಥ ಮನಸ್ಸು ಲೋಕವನ್ನೇ ಎದುರು ನೋಡುತ್ತಿರುವಂಥ ಲೋಕದಲ್ಲಿರುವಂಥ ಸ್ಥಾನಮಾನಗಳನ್ನು ನೇಮು ಫೇಮ್ಗಳನ್ನು ಹೆಸರು ಪ್ರಖ್ಯಾತಿಗಳನ್ನ ಎದುರು ನೋಡುವಂಥದ್ದು ಆಮೇನ್ ಹಾಲೆಲೂಯ
ಸೋ ದೇವ ಜನಗಳೇ ಬಹಳ ನಾವು ಕೇರ್ಫುಲ್ ಆಗಿ ನಾವು ಇರಬೇಕಾಗಿದೆ ನಮ್ಮ ಮನಸ್ಸು ಬಂದು ಅದೇನಾಗಿದೆ ಯಾವತ್ತು ಯಾವತ್ತು ಅದು ವಾಂಡರಿಂಗ್ ಆಗುತ್ತೆ ಅಲಿಯುತ್ತೆ ಆ ಕಡೆ ಈ ಕಡೆ ಬಂದು ಅಲಿಯುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವುದನ್ನ ಬೇಕಾದರೂ ಯೋಚನೆ ಮಾಡ್ಬೋದು ಏನು ಬೇಕಾದರೂ ಯೋಚನೆ ಮಾಡ್ಬೋದು ಯಾವ ರೀತಿಯಾಗಿ ಬೇಕಾದರೂ ನೀವು ಯೋಚನೆ ಮಾಡ್ಬೋದು ತಪ್ಪಾಗಿಯೂ ಒಳ್ಳೆ ರೀತಿಯಲ್ಲಿ ಬಂದು ಯೋಚನೆ ಸಹ ನೀವು ಮಾಡ್ಬೋದು ಬಹಳ ನಾವು ಕೇರ್ಫುಲ್ ಆಗಿ ನಾವು ಇರಬೇಕಾಗಿದೆ ಸೋ ದೇವ ಜನಗಳೇ ನಮ್ಮ ಮನಸ್ಸನ್ನು ಯಾವಾಗಲೂ ಸಹ ವಾಕ್ಯದ ಕಡೆಗೆ ನಾವು ತಿರುಗಿಸಬೇಕಾಗಿರೋದು ಬಹಳ ಮುಖ್ಯ ಆಮೆನ್ ನಮ್ಮ ಮನಸ್ಸು ಬಂದು ರಿನ್ಯೂ ಆಗಬೇಕಾಗಿದೆ ನೂತನವಾಗಬೇಕಾಗಿದೆ ಪ್ರತಿದಿನ ಬನ್ನಿ ನನ್ನ ಜೊತೆಯಲ್ಲಿ ಒಂದು ಯೋಹಾನ ಎರಡನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯದವರೆಗೂ ನೋಡ್ರಿ ಆ ಸ್ಥಳದಲ್ಲಿ ಬಂದು ಹೇಳ್ತಾ ಇದೆ ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ನೀವು ಪ್ರೀತಿಸಬೇಡ್ರಿ ಆಮೇನ್ ಲೋಕದಲ್ಲಿ ಏನಿದೆ ಶರೀರದ ಆಸೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಅಂದರೆ ಜೀವನದ ಹೆಮ್ಮೆ ಈ ಲೋಕದಲ್ಲಿದೆ ಇದು ಯಾವುದು ಸಹ ತಂದೆಯಿಂದ ಹುಟ್ಟಿದ್ದಲ್ಲ ಇದೆಲ್ಲ ಬಂದು ಲೋಕದಿಂದ ಹುಟ್ಟಿದಂತ ಹೇಳ್ತಾ ಇದೆ ಯಾರಾದರೂ ಒಬ್ಬ ಲೋಕವನ್ನು ಪ್ರೀತಿಸಿದ್ರೆ ತಂದೆಯ ಮೇಲೆ ಅವನ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇದೆ ಸೊ ನಾನು ನೀವು ಕರೆಯಲ್ಪಟ್ಟಿರೋದು ದೇವ ಜನಗಳೇ ಈ ಲೋಕಕ್ಕೋಸ್ಕರ ಈ ಲೋಕದ ಕಾರ್ಯಗಳಿಗೋಸ್ಕರ ಅಲ್ಲ ದೇವರು ನಮ್ಮನ್ನು ಲೋಕದಲ್ಲಿ ಇಟ್ಟಿದ್ರು ಸಹ ನಾವು ಯಾವತ್ತೂ ಸಹ ದೇವರಿಗಾಗಿ ಇರುವಂಥ ಜನಗಳು ದೇವರಿಗಾಗಿ ಕರೆಯಲ್ಪಟ್ಟಂಥ ಜನಗಳು ಸೊ ನಮ್ಮ ಮನಸ್ಸನ್ನು ಪೌಲನ್ನು ಬಂದು ಕೊಲೆಸಿದವರಿಗೆ 3ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಆ ಸ್ಥಳದಲ್ಲಿ ಪೌಲನ್ನು ಹೇಳ್ತಾ ಇದ್ದರೆ ಮೇಲಾದವುಗಳನ್ನು ನೀವು ಹುಡುಕರಿ ಬಂದು ಹೇಳ್ತಾ ಇದೆ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ಬಂದು ಇಡಲ್ಪಟ್ಟಿದೆ 3ನೇ ಅಧ್ಯಾಯ 1-2-3 ವಾಕ್ಯನ ನೀವು ನೋಡ್ಬೋದು ಯಾಕಂದ್ರೆ ನಾವು ಭೂಮಿಗೆ ಸಂಬಂಧಪಟ್ಟದ್ದನ್ನು ಸಾಯಿಸುವಂಥವ್ರಾಗಿರ್ಬೇಕು ನಾವು ಮೇಲಣವನ್ನು ಹುಡುಕುವಂಥವ್ರಾಗಿರ್ಬೇಕು ಅಂದರೆ ನಿತ್ಯತೆಯ ಮೇಲೆ ನಮಗೆ ಮನಸ್ಸಿರಬೇಕಾಗಿದೆ 1 ಕೊರಿಂಥವರಿಗೆ 15ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಹೇಳ್ತಾ ಇದೆ ಈ ಜೀವಮಾನ ಕಾಲದ ಪೂರ್ತಿಗೆ ಮಾತ್ರ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟದ್ದೇ ಹೊರತು ಬೇರೆ ಯಾವುದು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮನುಷ್ಯರುಗಳಿಂತಲೂ ನಾವು ನಿರ್ಭಾಗ್ಯರು ಅಂತ ಸೊ ನಾನು ನೀವುಗಳು ಕರೆಯಲ್ಪಟ್ಟಿರೋದು ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೋಸ್ಕರ ಎರಡನೇದಾಗಿ ನಮ್ಮ ಮನಸ್ಸು ಯಾವಾಗಲೂ ಸಹ ಮನಸ್ಸು ದೇವರ ಮೇಲೆ ನಾವು ಇಡದಂತೆ ದೇವರ ಮೇಲೆ ಫಿಕ್ಸ್ ಮಾಡದಂತೆ ಯಾವತ್ತೂ ಸಹ ನಮ್ಮ ಮನಸ್ಸು ಬಂದು ಡೈವರ್ಟ್ ಆಗುತ್ತೆ ದೇವ ಜನಗಳೇ ಅದರಿಂದ ಯಾವತ್ತೂ ಸಹ ನಮ್ಮ ಮನಸ್ಸುಗಳನ್ನ ಕ್ರಿಸ್ತನ ಕಡೆಗೆ ನಾವು ಬಾಗಿಸ್ಬೇಕು ಹೌದು ಆತ್ಮಿಕ ಕಡೆಗೆ ನಿತ್ಯತೆಯ ಕಡೆಗೆ ನಾವು ಭಾಗಿಸಬೇಕಾಗಿದೆ ಕ್ರಿಸ್ತನಲ್ಲಿರುವಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ ಫಿಲಿಪ್ಪದವ್ರಿಗೆ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಹೇಳಲ್ಪಟ್ಟಿದೆ ಏನಾಗಿದೆ ಕ್ರಿಸ್ತನಲ್ಲಿರುವಂಥ ಮನಸ್ಸು ನೀವು ಕೆಳಗಡೆ 6ರಿಂದ 9ನೇ ವಾಕ್ಯದವರೆಗೂ ನೀವು ನೋಡೋದಾದರೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಆತನು ಮಹಿಮಾ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮನನಾಗಿದ್ದರೂ ಸಹ ಆತನು ಪ್ರತಿಯೊಂದನ್ನು ಸಹ ಬಿಟ್ಟು ಹಾಲಲೂಯ ನನಗಾಗಿ ನಿಮಗಾಗಿ ದಾಸನ ಅವತಾರ ತಾಳಿ ಆತನು ಭೂಮಿಗೆ ಬಂದರು ಶಿಲುಬೆಯವರೆಗೂ ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸ್ಕೊಂಡ್ರು ಅಂತ ವಾಕ್ಯ ಬಂದು ಹೇಳ್ತಾ ಇದೆ ನನಗೂ ನಿಮಗೆ ಗೊತ್ತು ಕ್ರಿಸ್ತನು ಸತ್ಯವೇದನ್ನು ನಾವು ಓದಿದ್ದೀವಿ ಯೇಸು ಸ್ವಾಮಿ ಎಷ್ಟು ಆತನ ಹೋರಾಟಗಳಿಂದ ಸಮಸ್ಯೆಗಳಿಂದ ಈ ಲೋಕದಲ್ಲಿ ಆತನ ಹೊರಟೋದ್ರು ಶ್ರೀ ಪ್ರಿಯ ದೇವ ಜನಗಳೇ ಒಂದು ಕಾರ್ಯ ನಾವು ತಿಳಿದಿರಬೇಕಾಗಿದೆ ಅದರಿಂದ ಆತನು ಬಂದು ನೋಡ್ರಿ ಮಹಿಮಾ ಸ್ವರೂಪನಾದಂಥ ದೇವರು ದೇವರ ಪ್ರತಿರೂಪ ಆತನು ಆತನು ಎಲ್ಲ ಮಹಿಮನ ಬಿಟ್ಟು ನನಗಾಗಿ ನಿಮಗಾಗಿ ಈ ಭೂಮಿಯಲ್ಲಿ ಬಂದರು ತನ್ನನ್ನೇ ಸಂಪೂರ್ಣವಾಗಿ ಬಂದು ಒಪ್ಪಿಸ್ಕೊಟ್ರು ಆಮೇನ್ ಆತನು ಒಂದು ವೇಳೆ ಪದವಿಯನ್ನು ನೋಡಿರೋದಾದರೆ ನಾನು ನೀವು ರಕ್ಷಣೆಯ ಅನುಭವದಲ್ಲಿ ಇವತ್ತು ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೈತಾನನು ನಿಮಗೆ ಹೆಸರುಗಳನ್ನ ಕೊಡ್ತೀನಿ ನಿಮಗೆ ನೇಮು ಫೇಮನ್ನು ತೆಗೆದುಕೊಂಡು ಬರಲಿಕ್ಕೋಸ್ಕರ ಅವನು ನೋಡ್ತಾನೆ ಯಾಕಂದರೆ ಒಂದೇ ಒಂದು ಕ್ರಿಸ್ತನ ಮೇಲಿದ್ದಂಥ ನಿಮ್ಮ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಸೊ ಅದರಿಂದ ದೇವ ಜನಗಳೇ ನೀವು ತಿಳಿದಿರಬೇಕಾಗಿದೆ ದೇವರ ಚಿತ್ತವನ್ನು ನೀವು ನೆರವೇರಿಸಬೇಕಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ಮ ಮನಸ್ಸು ಮೊದಲನೇದಾಗಿ ನಿಮ್ಮ ಶರೀರ ಅದರ ನಂತರ ನಿಮ್ಮ ಮನಸ್ಸು ಬಂದು ಯಾವಾಗಲೂ ಕೇರ್ಫುಲ್ಲಾಗಿ ನೀವು ಇರಬೇಕಾಗಿದೆ ಮೈಂಡ್ ಏನು ಮಾಡುತ್ತೆ ಲೋಕದ ಜನಗಳು ಒಂದು ವೇಳೆ ನಿಮ್ಮ ನೇಬರ್ಸ್ಗಳಾಗಲಿ ನಿಮ್ಮ ಕೊಲೀಗ್ಸ್ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋರಂತ ಆಗಲಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇರೋರಾಗಲಿ ನಿಮ್ಮ ಫ್ರೆಂಡ್ಸ್ಗಳಾಗಲಿ ಯಾರಾದರೂ ಅವ್ರ ಮೇಲೆ ಹೋಗ್ತಾ ಇರಬೇಕಾದ್ರೆ ಅವ್ರು ಏನಾದರೂ ಒಂದು ಥಿಂಗ್ಸನ್ನು ತೆಗೆದುಕೊಳ್ತಾ ಇರಬೇಕಾದ್ರೆ ಸೊ ನಿಮ್ಮ ಮೈಂಡು ನನಗೂ ಸಹ ಬಂದು ಆ ರೀತಿಯಾಗಿರಬೇಕು ನಾನು ಆ ರೀತಿಯಾಗಿರಬೇಕು ಯಾರಾದರೂ ಒಳ್ಳೆ ಬಂದು ಒಳ್ಳೊಳ್ಳೆ ಡ್ರೆಸ್ಗಳನ್ನ ಹಾಕ್ತಿರುವಂಥ ಸಮಯದಲ್ಲಿ ನಾನು ಸಹ ಹಾಗೆ ಇರಬೇಕು ನಮ್ಮ ಮನಸ್ಸುಗಳು ಎಳೆಯುತ್ತೆ ಸೊ ನಮ್ಮ ಮನಸ್ಸುಗಳು ಬೇರೆ ಬೇರೆ ಕಡೆ ಬಂದು ಎಳೆಯುತ್ತೆ ಹೊಸ ಹೊಸದಾಗಿ ಅಪ್ಡೇಟ್ ಆಗಬೇಕು ಯಾಕಂದರೆ ಲೋಕ ಬಂದು ಆ ರೀತಿಯಾಗಿ ಇದೆಯಲ್ವಾ ಹೊಸ ವರ್ಷನಿಗೆ ಹೋಗಬೇಕು ಅಂತ ಈ ರೀತಿಯಾಗಿ ನೋಡ್ರಿ ಇದೆಲ್ಲ ಸೈತಾನನು ಏನಂತ ಹೇಳಿದ್ರೆ ನಮ್ಮನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಜನಗಳನ್ನ ಡೈವರ್ಟ್ ಮಾಡಲಿಕ್ಕೋಸ್ಕರ ಲೋಕದಲ್ಲಿ ಬಹಳ ಆಫರ್ಸ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ ಬಟ್ ಇದ್ರ ಮಧ್ಯದಲ್ಲಿ ನಾವು ತಿಳಿದಿರಬೇಕಾಗಿರೋದು ಒಂದೇ ಒಂದು ಕಾರ್ಯ ನೀವು ಕರೆಯಲ್ಪಟ್ಟಿರೋದು ಕ್ರಿಸ್ತನಿಗಾಗಿ ಹಾಲೆಲೂಯ ನೀವು ಆರಿಸ್ಕೊಳ್ಪಟ್ಟಿರೋದು ಕ್ರಿಸ್ತನಿಗಾಗಿ ಲೋಕ ಏನು ಮಾಡುತ್ತೋ ಅದಕ್ಕೋಸ್ಕರ ಅಲ್ಲ ನಾವು ಲೋಕದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಇಟ್ಟಿದ್ರೂ ಸಹ ಲೋಕದಿಂದ ತೆಗೆಯಲ್ಪಟ್ಟಂಥ ಜನಗಳು ನಾವು ಲೋಕದ ಆಸೆ ಇರುವಂಥ ಜನಗಳಲ್ಲ ನಮಗಿರಬೇಕಾಗಿರೋದು ಯಾವಾಗಲೂ ಕ್ರಿಸ್ತನ ಮೇಲೆ ಆಸೆ ಸೊ ನೀವು ಯಾವಾಗಲೂ ತಿಳಿದಿರಬೇಕು ಸಭೆಯೇ ದೇವರ ಚಿತ್ತವನ್ನು
ನೆರವೇರಿಸೋದಿರಬೇಕಾಗಿದೆ. ದೇವರ ಚಿತ್ತದಲ್ಲಿ ನೀವು ನಿಲ್ಲಬೇಕಾಗಿರೋದು ಬಹಳ ಮುಖ್ಯವಾಗಿ ಇದನ್ನು ತಿಳಿದಿರಬೇಕಾಗಿದೆ. ಅದರಿಂದ ಮೊದಲನೇದಾಗಿ ನಿಮ್ಮ ಶರೀರವನ್ನು ಜಯಿಸು, ಎರಡನೇದಾಗಿ ನಿಮ್ಮ ಮನಸ್ಸಿನಲ್ಲಿ ಹೋರಾಡುತ್ತಿರುವಂಥ ಎಲ್ಲ ಕತ್ತಲೆಯ ಕ್ರಿಯೆಗಳನ್ನ ನೀ ಜಯಿಸಬೇಕಾಗಿರೋದು ಬಹಳ ಬಹಳ ಬಂದು ಮುಖ್ಯವಾಗಿದೆ. ಸೊ ದೇವ ಜನಗಳೇ, ನೆಕ್ಸ್ಟ್ ನಾವು ನೋಡೋಣ ದೇವರ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರದಂತೆ ತಡೆಯಾಗಿ ನಿಲ್ಲುವಂತಹ ನಮ್ಮ ಮೂರನೇ ವೈರಿ ಆಗಿದ್ದಾನೆ ಸೈತಾನನು. ಆಮೇನ್, ಹಾಲೆಲೂಯ. ನಮ್ಮೆಲ್ಲರಿಗೂ ಗೊತ್ತು ಆದಿಕಾಂಡ ಮೂರನೇ ಅಧ್ಯಾಯ ಅದರಿಂದ ಒಂದನೇ ಅಧ್ಯಾಯದ ವಾಕ್ಯದಿಂದ ಏಳನೇ ವಾಕ್ಯದವರೆಗೂ ನೀವು ನೋಡೋದಾದರೆ ಎರಡನೇ ಅಧ್ಯಾಯ ನೋಡ್ರಿ. ತಂದೆಯಾದ ದೇವರು ಮನುಷ್ಯನನ್ನು ಉಂಟು ಮಾಡಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿ ಅದರ ನಂತರ ಅವನಿಗೋಸ್ಕರ ಒಂದು ಏದೇನ್ ತೋಟವನ್ನು ಉಂಟು ಮಾಡಿ ಏದೇನ್ ತೋಟದಲ್ಲಿ ಅವನು ಒಂಟಿಗನಾಗಿರಬೇಕಾದ್ರೆ ಅವನು ಒಂಟಿಗನಾಗಿರೋದು ಸರಿಯಲ್ಲ ಎಂದು ಹೇಳಿ ಅವನಿಗೋಸ್ಕರ ಬೇಕಾದ ಅವನ ಪಕ್ಕ ಎಲುಬಿನಿಂದ ಒಂದು ಎಲುಬನ್ನು ತೆಗೆದು ಆ ಸ್ಥಳದಲ್ಲಿ ನಂತರ ಒಂದು ಸ್ತ್ರೀಯಾಗಿ ಮಾಡಿ ಅವನಿಗೆ ಜೋಡಿಯಾಗಿ ಇಟ್ಟು ಆ ಸ್ಥಳದಲ್ಲಿ ಅವನ ಆಶೀರ್ವದಿಸಿ ದೇವರು ವಾಗ್ದಾನಗಳನ್ನ ಕೊಟ್ಟು ಇಷ್ಟೆಲ್ಲ ಮಾಡಿದ್ಮೇಲೆ ಅದು ಮಾತ್ರದಲ್ಲಿ ಏದೇನಲ್ಲಿ ಅವನು ಬೇಕಾದಂಥ ಎಲ್ಲವನ್ನ ಇಟ್ಟರು. ನಂತರ ಪ್ರತಿಯೊಂದನ್ನು ಅವನಿಗೆ ಕೊಟ್ಟರು. ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಯದಾಗಿ ನಮ್ಮೆಲ್ಲರಿಗೂ ಸಹ ಗೊತ್ತು ಮೂರನೇ ಅಧ್ಯಾಯದಲ್ಲಿ ಬರಬೇಕಾದ್ರೆ ಅವಳಿಗೂ ಮತ್ತು ಸರ್ಪಕ್ಕೂ ಆ ಸ್ಥಳದಲ್ಲಿ ಇಬ್ಬರಿಗೂ ಕಾನ್ವರ್ಜೇಷನ್ ಆಗಿ ಕೊನೆಯದಾಗಿ ಸೈತಾನನ ಹಿಡಿತಕ್ಕೆ ಸೈತಾನನ ಕುತಂತ್ರಕ್ಕೆ ಅವಳು ಕೆಳಗಡೆ ಬಿದ್ದೋಗಿದ್ಲು. ಆರನೇ ವಾಕ್ಯದಲ್ಲಿ ಬಂದು ಹೇಳ್ತಾ ಇದೆ ನೋಡುವುದಕ್ಕೆ ರಮ್ಯವಾಗಿಯೂ, ಹಾಲೆಲೂಯ, ನೋಟಕ್ಕೆ ರಮ್ಯವಾಗಿಯೂ ಇರುವಂಥ ಫ್ರೂಟನ್ನು ಅವ್ರು ತೆಗೆದುಕೊಂಡು ಆ ಸ್ಥಳದಲ್ಲಿ ತಿಂದ್ಲು. ತಿಂದಿದ ತಕ್ಷಣ ಅವ್ರ ಕಣ್ಣುಗಳು ತೆರೆಯಲ್ಪಟ್ಟು ನಂತರ ತೆರೆಯಲ್ಪಟ್ಟ ಕೂಡಲೇ ಅವ್ರ ಬೆತ್ತಲೆ ನಾವು ಬೆತ್ತಲಾಗಿದ್ದೀವಿ ಅಂತ ಅವ್ರು ತಿಳ್ಕೊಂಡ್ರು. ಆ ಸ್ಥಳದಲ್ಲಿ ನಡೆದಂಥ ಕಾರ್ಯ ಒಂದೇ, ದೇವರ ಸಾನ್ನಿಧ್ಯವನ್ನು ಅವ್ರು ಕಳ್ಕೊಂಡ್ರು. ಕಾರಣ ಏನಾಗಿದೆ ದೇವ ಜನಗಳೇ, ಒಂದು ತಿಳಿದಿರಬೇಕಾಗಿದೆ ಸೈತಾನನು ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ಆತ ನಿಮ್ಗೆ ಕೊಟ್ಟಿರುವಂಥ ವಾಗ್ದಾನ, ದರ್ಶನಗಳು, ಒಡಂಬಡಿಕೆಗಳು, ಪ್ರವಾದನೆಗಳು, ನಿಬಂಧನೆಗಳು, ಆತ ನಿಮ್ಗೆ ಒಂದು ವೇಳೆ ಕನಸಿನಲ್ಲಿ ಮಾತಾಡಿರುವಂಥ ಕಾರ್ಯಗಳು, ನಿಮ್ಮ ಸೇವೆಯನ್ನು ಕುರಿತು, ನಿಮ್ಮ ಕುಟುಂಬಗಳನ್ನ ಕುರಿತು, ಪ್ರತಿಯೊಂದನ್ನು ಕುರಿತು ಸಹ ಇದು ನೆರವೇರದಂತೆ ಸೈತಾನನು ಯಾವಾಗಲೂ ಸಹ ಹೋರಾಡ್ತಾ ಇರ್ತಾನೆ. ಸೊ ಇದ್ರ ಮಧ್ಯದಲ್ಲಿ ಒಂದೇ ಒಂದು ತಿಳಿದಿರಬೇಕಾಗಿದೆ, ದೇವರ ಜನಗಳು ಕರ್ತ ನಿಮ್ಮನ್ನು ಕರೆದದ್ದನ್ನು ವಾಗ್ದಾನದ ಮೇಲೆ ನಿಮ್ಮ ಕಣ್ಣುಗಳನ್ನ ಇಟ್ಟು ನೀವು ನಡಿಬೇಕು. ದೇವರು ನಿಮ್ಮನ್ನು ಕರೆದದ್ದನ್ನು ನೀವು ನೋಡಬೇಕಾಗಿದೆ. ಹಾಲೆಲೂಯ. ಬಟ್ ಆದಿಕಾಂಡದಲ್ಲಿ ಮೂರನೇ ಅಧ್ಯಾಯದಲ್ಲಿ ಅವಳು ಆದಾಮನ ಇಬ್ಬರು ಸಹ ಕೆಳಗಡೆ ಬಿದ್ದೋದ್ರು, ದೇವರ ಸಾನ್ನಿಧ್ಯನ ಕಳ್ಕೊಂಡ್ರು, ದೇವರ ಹೃದಯ ಬಂದು ಹೊಡೆದೋಯ್ತು, ದೇವರ ಪ್ರೊಟೆಕ್ಷನ್ನ ಕಳ್ಕೊಂಡ್ರು, ಆ ಸರ್ಕಲ್ಲಿಂದ ಹೊರಗಡೆ ಹಾಕಲ್ಪಟ್ಟರು, ಆ ಸ್ಥಳದಲ್ಲಿ ಸ್ವಾರ್ಥಿಗಳಾದರು. ಹಾಲೆಲೂಯ. ಸೊ ದೇವ ಜನಗಳ ಕಾರಣ ಏನು? ಒಂದೇ ಒಂದು, ದೇವರನ್ನ ನೋಡ್ರಿ, ಸೈತಾನನು ದೇವರನ್ನ ಇವರು ಹೊಂದಿಕೊಳ್ಳದಂತೆ, ದೇವರ ಜೊತೆಯಲ್ಲಿ ಬಂದು ಜೀವಿಸದಂತೆ ಅವನು ಆ ಸ್ಥಳದಲ್ಲಿ ಅವನು ಕುತಂತ್ರ ಮಾಡ್ದ. ಸೊ ಇವತ್ತಿಗೂ ಸಹ ಅವನು ಕುತಂತ್ರವಾಗಿ ತಿರುಗ್ತಾ ಇದ್ದಾನೆ. ಸೈತಾನನು ಆಯುಧ ಇಲ್ಲದವನು, ಬಟ್ ಅವನು ಕುತಂತ್ರನು. ಆಮೇನ್. ಸೈತಾನನು ಒಬ್ಬ ಲೂಸರ್ ಮ್ಯಾನ್, ಅವನು ಲೂಸರ್, ಅವನು ಸೋತೋಗಿರುವವನು. ಬಟ್ ಒಂದು ನೀವು ತಿಳಿದಿರಬೇಕಾಗಿದೆ, ಅವನು ಯುಕ್ತಿ ಕುಯುಕ್ತಿಗಳನ್ನು ಮಾಡುವ ಆತನು, ಮೈಂಡ್ಗಳನ್ನ ಅಟ್ಯಾಕ್ ಮಾಡಲಿಕ್ಕೆ ನೋಡ್ತಾನೆ. ಸೊ ಅದರಿಂದ ನೀವು ತಿಳಿದಿರಬೇಕಾಗಿರೋದು ಬಹಳ ಮುಖ್ಯವಾದಂಥ ಕಾರ್ಯ, ಯಾವಾಗಲೂ ಪ್ರಾರ್ಥಿಸಬೇಕು, ದೇವರೇ ನಿನ್ನ ಚಿತ್ತದಲ್ಲಿ ಕರ್ತನೆ ನನ್ನ ನಡೆಸು, ನಿನ್ನ ಚಿತ್ತದಲ್ಲಿ ನಾನು ನಿಲ್ತಾ ಇದ್ದೇನೆ, ನಿನ್ನ ಚಿತ್ತಕ್ಕೋಸ್ಕರ ನಾನು ಒಪ್ಪಿಸ್ಕೊಡ್ತಾ ಇದ್ದೇನೆ, ಕರ್ತನೆ ಸಹಾಯ ಮಾಡು, ನಿನ್ನ ಕರದಲ್ಲಿ ನನ್ನ ಸಮರ್ಪಿಸ್ತೇನೆ, ನನ್ನನ್ನು ಒಪ್ಪಿಸ್ಕೊಡ್ತೇನೆ ದೇವರೇ, ನನಗೆ ಸಹಾಯ ಮಾಡು. ಯಾವಾಗಲೂ ಸಹ ನಿನ್ನ ಚಿತ್ತವನ್ನು ನೆರವೇರಿಸುವಂಥ ಹೃದಯ ನನಗುಂಟಾಗಲಿ ದೇವರೇ, ನನ್ನ ಜೊತೆಯಲ್ಲಿ ನೀನು ಸಹಾಯ ಮಾಡು. ಹಾಲೆಲೂಯ. ಸೊ ದೇವ ಜನಗಳೇ, ಬಹಳ ಕೇರ್ಫುಲ್ ಆಗಿರ್ರಿ ನಿಮ್ಮ ಶರೀರದ ಬಗ್ಗೆ, ಬಹಳ ಕೇರ್ಫುಲ್ ಆಗಿರಿ ನಿಮ್ಮ ಮನಸ್ಸಿನ ಬಗ್ಗೆ, ಇನ್ನೂ ಸಹ ಭಾಳ ಕೇರ್ಫುಲ್ ಆಗಿರ್ರಿ ಸೈತಾನನ ಬಗ್ಗೆ. ಸೊ ಯಾವಾಗ ನೀವು ಇದರಲ್ಲಿ ನೀವು ನಿಲ್ತಿರೋ, ಇದು ಮೂರರಲ್ಲಿ ಕೇರ್ಫುಲ್ ಆಗಿರ್ತಿರೋ, ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೋಸ್ಕರ ನಿಮ್ಮನ್ನೇ ನೀವು ಸಮರ್ಪಿಸಿ ಕೊಡುವರಾಗಿದ್ದೀರಾ, ನಿಮ್ಮನ್ನೇ ನೀವು ಅರ್ಪಿಸಿ ಕೊಡುವರಾಗಿದ್ದೀರಾ ದೇವ ಜನಗಳೇ. ಅದರಿಂದ ನೀವು ತಿಳಿದಿರಬೇಕಾಗಿರೋದು ಈ ಮೂರು ಕಾರ್ಯಗಳು, ಇನ್ನೂ ಬಹಳಷ್ಟು ಕಾರ್ಯಗಳಿದೆ, ಬಟ್ ಈ ಮೂರು ಕಾರ್ಯಗಳಲ್ಲಿ ಬಹಳ ನೀವು ಎಚ್ಚರವಾಗಿರಬೇಕಾಗಿದೆ. ಸೈತಾನನು ವಾಕ್ಯ ಹೇಳ್ತಾ ಇದೆ, ಯಾರನ್ನ ನುಂಗ್ಲಿ ಅಂತ ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಅವನು ಬರ್ತಾ ಇದ್ದಾನೆ. ಬಟ್ ಅವನು ಗರ್ಜಿಸೋ ಸಿಂಹ ಅಲ್ಲ, ಆದರೆ ಒಂದು ತಿಳಿದಿರಬೇಕಾಗಿದೆ, ಯೂದಾ ಕುಲದ ಸಿಂಹ ನಿಮ್ಮ ಜೊತೆಯಲ್ಲಿದ್ದಾರೆ. ಹಾಲೆಲೂಯ. ಆತನ ರಕ್ತದಿಂದ ತೊಳೆಯಲ್ಪಟ್ಟವರು ನೀವು, ಆತನ ಜನಗಳು ನೀವಾಗಿದ್ದೀರಾ. ನಿಮಗೆ ಶರೀರದ ಮೇಲೆ ಅಧಿಕಾರ ಇದೆ, ನಿಮಗೆ ನಿಮ್ಮ ಮನಸ್ಸಿನ ಮೇಲೆ ಅಧಿಕಾರವಿದೆ. ಎರಡು ಕೊರಿಂಥದವರಿಗೆ 10ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಹೇಳುವ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಕ್ರಿಸ್ತನಲ್ಲಿ ಯಾವಾಗಲೂ ಕ್ರಿಸ್ತನ ಒಳಗಡೆ ವಾಕ್ಯದ ಒಳಗಡೆ ಸೆರೆ ಹಿಡಿಯುವಂಥ ಜನಗಳಾಗಿರಬೇಕಾಗಿದೆ ನೀವು. ಹಾಲೆಲೂಯ. ಆತ್ಮೀಕತೆಯ ಕಡೆಗೆ ದೇವರ ಚಿತ್ತಕ್ಕೆ ಬಂದು ನಿಮ್ಮ ಮನಸ್ಸನ್ನು ಕ್ರಿಸ್ತನ ಯೇಸುವಿನ ನಾಮದಲ್ಲಿ ನೀವು ಸೆರೆ ಹಿಡಿಯುವಂಥ ಜನಗಳಾಗಿರಬೇಕಾಗಿದೆ. ಅದೇ ರೀತಿಯಾಗಿ ಮೂರನೇದಾಗಿ ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳಿದರು. ಅದರಿಂದ ನಿಮಗೆ ಅಧಿಕಾರ ಇದೆ ಸೈತಾನನ ಮೇಲೆ.
ಯಾಕೋಬ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಬಂದ ಆ ಸ್ಥಳದಲ್ಲಿ ಬಂದು ಹೇಳ್ತಾ ಇದೆ ದೇವರಿಗೆ ಒಳಗಾಗಿರಿ ಸೈತಾನನ್ನ ಗದರಿಸ್ರಿ ಸೈತಾನನ್ನ ಎದುರಿಸ್ರಿ ಅಂತ ಹೇಳ್ತಾ ಇದೆ ಆಗ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಹಾಲೆಲೂಯಾ ದೇವರ ಸಮೀಪಕ್ಕೆ ಬನ್ನಿರಿ ದೇವರ ನಿಮ್ಮ ಹತ್ರ ಬರ್ತಾರೆ ಸೈತಾನನ್ನ ಗದರಿಸ್ರಿ ಆಗ ನಿಮ್ಮನ್ನು ಅವನು ಬಿಟ್ಟು ಓಡಿ ಹೋಗ್ತಾನೆ ಅಂತ ಬಂದು ಹೇಳ್ತಾ ಇದೆ ಸೋ ಅದರಿಂದ ದೇವ ಜನಗಳೇ ನಿಮಗೆ ಅಧಿಕಾರ ಇದೆ ಕರ್ತನಲ್ಲಿ ದೃಢವಾಗಿ ನಿಂತ್ಕೊಳ್ಳ್ರಿ ದೇವರ ಚಿತ್ತದಲ್ಲಿ ನೀವು ಯಾವಾಗಲೂ ನಿಲ್ಲುವರಾಗಿರಿ ಬನ್ನಿ ಒಂದು ನಿಮಿಷ ನಾವು ಪ್ರಾರ್ಥಿಸೋಣ ನನ್ನ ಜೊತೆಯಲ್ಲಿ ನೀವು ಸಹ ಸೇರಿ ಪ್ರಾರ್ಥನೆ ಮಾಡ್ರಿ ತಂದೆಯಾದ ದೇವರೇ ನಮ್ಮನ್ನು ಆಲಿಸುವಂತ ಪ್ರತಿಯೊಬ್ಬ ನಿನ್ನ ಜನಗಳನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ ಈ ಜನಗಳ ಮೇಲೆ ಮನಮರಗು ನಿನ್ನ ದೈವಿಕ ಶಕ್ತಿಯವರ ಮೇಲೆ ವ್ಯಾಪರಿಸಲಿ ಯೇಸುವಿನ ನಾಮದಿಂದ ದೇವರ ಚಿತ್ತವು ಇವರ ಜೀವಿತದಲ್ಲಿ ನೆರವೇರದಂತೆ ತಡೆಯಾಗಿ ನಿಲ್ಲುವಂತಹ ಶರೀರ ಮನಸ್ಸು ಪ್ರಾಕೃತವಾದಂತಹ ಮನಸ್ಸು ಅದು ಮಾತ್ರವಲ್ಲದೆ ಸೈತಾನನು ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಅದು ಕ್ರಿಯೆಗಳೆಲ್ಲ ನಿಷ್ಕ್ರಿಯಗೊಳ್ಳಲಿ ಎಂದು ಆಜ್ಞಾಪಿಸ್ತಾ ಇದ್ದೇವೆ ಕರ್ತನೇ ನಿನ್ನ ಕರದಲ್ಲಿ ನಿನ್ನ ಜನಗಳನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ ಒಬ್ಬೊಬ್ಬರು ದೇವರ ಚಿತ್ತವನ್ನು ನೆರವೇರಿಸುವಂಥ ಜನಗಳಾಗಿ ನೀನು ಮಾರ್ಪಡಿಸು ಕ್ರಿಸ್ತನಲ್ಲಿ ಒಂದು ಜಯವುಳ್ಳ ಕ್ರೈಸ್ತ ಜೀವಿತವನ್ನು ನೆರವೇರಿಸುವಂಥ ಒಂದು ಕೃಪೆಯನ್ನು ನಿನ್ನ ಜನಗಳಿಗೆ ಅನುಗ್ರಹಿಸು ಕರ್ತನೇ ಒಬ್ಬೊಬ್ಬರನ್ನ ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಅವ್ರ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ ಕೊರತೆಗಳು ನೀಗಲ್ಪಡಲಿ ಜಯವುಳ್ಳ ಕ್ರಿಸ್ತಿಯ ಜೀವಿತ ಉಂಟಾಗಲಿ ಮಹಿಮೆನೇನು ಮಾತ್ರ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೇನ್ ಆಮೇನ್ ಗಾಡ್ ಬ್ಲೆಸ್ ಯು